ಮೈಸೂರು ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ವಿಚಾರದಲ್ಲಿ ಕಾಂಗ್ರೆಸ್ಗೆ ಕಾನ್ಫಿಡೆನ್ಸ್ ಇಲ್ಲ ಅನ್ನೋದ್ರ ಜೊತೆಯಲ್ಲೇ ಪ್ರಧಾನಿ ಮೋದಿ ಅವರ ಸಮಾವೇಶ ಬಿಜೆಪಿ ಮತ್ತು JDS ಮೈತ್ರಿಗೆ ಅತಿ ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ. ಮತ್ತೊಂದು ಕಡೆ ಯದುವೀರು ಜೊತೆಗೆ ಪ್ರತಾಪ್ ಸಿಂಹ ಭುಜವನ್ನು ಬೇರೆ ಪ್ರಧಾನಿ ಮೋದಿ ಅವರು ತಟ್ಟಿದ್ರು. ಲಾಸ್ಟ್ ಟೈಮ್ ರಾಮದಾಸಿಗೆ ತಟ್ಟಿದ್ರು, ಈ ಸಲ ಪ್ರತಾಪ್ ಸಿಂಹ ಹಾಗೆ ಭುಜದ ಮೇಲೆ ಕೈ ಹಾಕಿ ಡೋಂಟ್ ವರಿ ಅನ್ನೋ ಅರ್ಥ. ರಾಮದಾಸ್ ತಟ್ಟದ ಮೇಲೆ ತಾನೇ ಟಿಕೆಟ್ ಮಿಸ್ ಆಗಿದ್ದು. ಹೌದು, ಬಟ್ ಇವ್ರು ಟಿಕೆಟ್ ಮಿಸ್ ಆದ್ಮೇಲೆ ತಟ್ಟರು, ನಾನು ಇದೀನಿ ಡೋಂಟ್ ವರಿ ಅಂತ. ಇವೆಲ್ಲವೂ ಪ್ರತಾಪ್ ಸಿಂಹ ಅವರನ್ನು ಮಾನಸಿಕವಾಗಿ ಬೂಸ್ಟ್ ಮಾಡುತ್ತೆ, ಹೀಗಾಗಿ ಪಕ್ಷಕ್ಕಾಗಿ ಅಂತ. ಹೀಗಾಗಿ ಬಿಜೆಪಿಯು ಬಿಜೆಪಿಯ ಯದುವೀರ್ ಅವರ ಅಥವಾ ಕಾಂಗ್ರೆಸ್ನ ಲಕ್ಷ್ಮಣ್ ಅವರ, ಕಾಂಗ್ರೆಸ್ನ ಲಕ್ಷ್ಮಣ್ ನೆಪ ಮಾತ್ರ, ಕಾಂಗ್ರೆಸ್ ಅನ್ನೋದು ಶಕ್ತಿ, ಸಿದ್ದರಾಮಯ್ಯ ಅನ್ನೋದು ಶಕ್ತಿ, ಹೌದು, ಯದುವೀರ್ JDS ಹಾಗೂ ಬಿಜೆಪಿ ಅಭ್ಯರ್ಥಿ ಅನ್ನೋದ್ರ ಜೊತೆಗೆ ಹಳೆ ಮೈಸೂರು ಭಾಗದ ಒಂದು ಹೆಮ್ಮೆ, ರಾಜಮನೆತನ. ಹೌದು, ಹಳೆ ಮೈಸೂರು ಭಾಗದ ಯೋಜನೆಗಳು ಅದಕ್ಕೇನಾರ ಫಿನಾನ್ಷಿಯಲಿ ರೈತರು ಒಂದು ವರ್ಗ ಪ್ರಬಲವಾಗಿದೆ ಅಂತ ಕಾರಣ ಅದಕ್ಕೆ ಒಡೆಯರ್ ಫ್ಯಾಮಿಲಿ. ಹಾಗಾಗಿ ಆ ಕಾಂಟ್ರಿಬ್ಯೂಷನ್ ಯದುವೀರ್ ಬೇರೆ ಬೇರೆ ತಲೆಮಾರುಗಳು ಚೇಂಜ್ ಆದರೂ ಸಹ ನಮ್ಮ ಹಳೆ ಮೈಸೂರು ಭಾಗದ ಜನ ಆ ಸಂಸ್ಥಾನಕ್ಕೆ ಕೊಡುವಂಥ ಮರ್ಯಾದೆ ಆಗುತ್ತೆ. ಹೌದು, ಯದುವೀರ್ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದರೆ ಅನ್ನೋ ಕಾರಣ ಕೆಲವರು ವಿರೋಧ ಮಾಡ್ಬೋದೇನೋ, ಆ ರಾಜಕಾರಣದ ಹೊರತಾಗಿ ರಾಜಮನೆತಕ್ಕೆ ಇನ್ನೂ ಕೈ ಮುಗಿತಾರೆ, ಮನೇಲಿ ಇನ್ನೂ ಒಡೆಯೋದಿಲ್ಲ, ಫೋಟೋ ಇಟ್ಕೊಂಡಿದ್ದಾರೆ ನಮ್ಮ ಮಂಡ್ಯದಲ್ಲಿ, ನಮ್ಮ ಜಿಲ್ಲೆ ಇಟ್ಕೊಂಡಿದ್ದಾರೆ. ಕನ್ನಂಬಾಡಿ ಕಟ್ಟೆ ಕಟ್ಟಲಿಲ್ಲ ಅಂತಾರೆ, ನಮ್ಮ ಮನೆ ಬರ್ಗಳು ಬೇರೆ ಬೇರೆ ಆಗೋಗಿರೋದು, ಬೆಂಗಳೂರು ಹಿಂಗೆ ಬೆಳೆಯಕ್ಕೆ ಸಾಧ್ಯ ಆಯ್ತಿರಲಿಲ್ಲ, ನೀರು ಇವಕ್ಕೆಲ್ಲ ಆಗ್ತಿರಲಿಲ್ಲ. ಸೊ ಯದುವೀರ್ಗೆ JDS ಬಿಜೆಪಿಯ ಪ್ರಾಮಾಣಿಕ ಪ್ರಯತ್ನ ಆಗ್ತದೆ. ವಿಶ್ವನಾಥ್ ಮುಂಚ್ಕೊಂಡಿದ್ರು, ಅವರು ಕೂಡ ಅಡ್ಜಸ್ಟ್ ಆಗಿ ಹೋಗ್ತಿದ್ದಾರೆ. ಸಿದ್ದರಾಮಯ್ಯ ಎಲ್ಲೂ ನಾನು ಮೈಸೂರು ಸೋತ್ರೆ ನನ್ನ ಕುರ್ಚಿ ಕಂಟಕ ಆಗುತ್ತೆ, ಮೈಸೂರು ಸೋತ್ರೆ ನನಗೆ ಅಪಮಾನ ಆಗುತ್ತೆ ಅಂತ ಹೇಳ್ಕೊಳ್ಳೋ ಸನ್ನಿವೇಶ ಇಲ್ಲ, ಯಾಕೆಂದರೆ ಅವ್ರಿಗೆ ಗೆಲುವಿನ ವಿಶ್ವಾಸವೇ ಕಾಣ್ತಿಲ್ಲ. ಹೌದು, ಕಾಂಗ್ರೆಸ್ಸಿಗರಿಗೆ ಮೈಸೂರು ಕ್ಷೇತ್ರವನ್ನು ಗೆಲ್ತೀವಿ ಅಂತ ಯಾವೊಬ್ಬ ನಾಯಕರು ಬಹಿರಂಗವಾಗಿ ಎದೆ ತಟ್ಕೊಂಡು ಹೇಳುವಂಥ ಸನ್ನಿವೇಶ ಇಲ್ಲ. ಇಲ್ಲ, ಸೊ ಹಾಗಾಗಿ ಯದುವೀರ್ ಮತ್ತಷ್ಟು ಮಗದಷ್ಟು ಶಕ್ತಿ ಬರ್ತಿದೆ ದಿನೇ ದಿನೇ ಅನ್ನೋದನ್ನು ಹೊರತುಪಡಿಸಿದ್ರೆ ಕಾಂಗ್ರೆಸ್ಸಲ್ಲಿ ಮಹತ್ವದ ಬದಲಾವಣೆ ಆಗ್ತಿದೆ ಅಂತೇನಿಲ್ಲ. ಲಕ್ಷ್ಮಣ್ ವಿಚಾರವಂತ, ವಿದ್ಯಾವಂತ, ಒಂದಷ್ಟು ಮಾತುಗಾರಿಕೆಯಲ್ಲಿ ವ್ಯತ್ಯಾಸಗಳಿದೆ ಅನ್ನೋದು ಹೊರತುಪಡಿಸಿದ್ರೆ, ಹೌದು, ನಾನು ಮಂಡ್ಯ ಜಿಲ್ಲೆಯಲ್ಲಿ ಬಂದ್ಬಿಟ್ಟು ಚಂದನಗೌಡ ಅಂತ ಯುವಕರು ಬರಬೇಕು ರಾಜಕಾರಣಕ್ಕೆ ಅಂತ ಹೇಳಿದ್ರ ಜೊತೆಗೆ ಅಗ್ರಿ, ಲಕ್ಷ್ಮಣ್ಗೆ ವಿಷಯ ಇದೆ, ಲಕ್ಷ್ಮಣ್ ವಿಚಾರವಂತ, ಬಟ್ ಏನೋ ಪ್ರತಾಪ್ ಸಿಂಹ ವಿರುದ್ಧ ಪದ ಬಳಕೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ಆಚೆ ಗ್ರಾಮ ಪಂಚಾಯತ್ ಲೆವೆಲ್ ಬೆಳೆಸಿದ್ರು ಅನ್ನೋದು ಬಿಟ್ಟರೆ ಈ ಆಲ್ಸ್ ಅ ಗುಡ್ ಪರ್ಸನ್ ಲಕ್ಷ್ಮಣ್. ಹೌದು ಹೌದು ಅಲ್ವಾ, ಆದರೆ ಯದುವೀರ್ಗೆ ಸರಿಸಾಟಿಯಾದ ಅಭ್ಯರ್ಥಿ ಅಲ್ಲ, ಯದುವೀರ್ಗೆ ಸರಿಸಾಟಿಯಾದ ಅಭ್ಯರ್ಥಿ ಲಕ್ಷ್ಮಣ್ ಅಲ್ಲ. ಈ ಬಗ್ಗೆ ಕಾಂಗ್ರೆಸ್ ಅಲ್ಲೂ ಅದ್ರ ಬಗ್ಗೆ ಸಹಮತ ಇದೆ, ಚರ್ಚೆ ನಡೀತಾ, ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗ್ಬೇಕಾಗಿತ್ತು ಅಂತ. ಹೀಗಾಗಿ ಇನ್ನು ಪ್ರತಾಪ್ ಸಿಂಹ ಪ್ರಭಾವ ಏನಿಲ್ಲ ಅನ್ನಂಗಿಲ್ಲ, ಪ್ರತಾಪ್ ಸಿಂಹ ಓಟ್ ಇದೆ. ಹೌದು, ಅದೆಷ್ಟು ಓಟ್ ಇದೆ ಅಂತ ನೆಕ್ಸ್ಟ್ ಎಲ್ಲರೂ ಒಂದು MLA ಕಂಟೆಸ್ಟ್ ಮಾಡಿ ಅದನ್ನು ಪ್ರೂವ್ ಮಾಡ್ಕೋಬೇಕು ಪ್ರತಾಪ್ ಸಿಂಹ. ಹೌದು, ಪ್ರತಾಪ್ ಸಿಂಹ MP ಆಗಿದ್ದು ಪ್ರತಾಪ್ ಸಿಂಹ ಮತಗಳಿಂದ ಅಲ್ಲ, ಪ್ರತಾಪ್ ಸಿಂಹ MP ಆಗಿದ್ದು ಮೋದಿ ಮತಗಳಿಂದ, ಬಿಜೆಪಿ ಮತಗಳಿಂದ, ಹಿಂದುತ್ವದ ಮತಗಳಿಂದ, JDS ಓಟಿಂದ. ಹೌದು, ಪ್ರತಾಪ್ ಸಿಂಹ ಮತಗಳೇ ಯಾವುದು ಅಂದ್ರೆ ನೆಕ್ಸ್ಟ್ ಪಿರಿಯಾಪಟ್ಟಣನೋ, ಹುಣಸೂರನೋ, KR ನಗರನೋ ನಿಂತ್ಕೊಂಡು ಪ್ರೂವ್ ಮಾಡಬೇಕಾಗತ್ತೆ. ಅದು ಪ್ರತಾಪ್ ಸಿಂಹ ಮತ ನೀವು ಹೇಳಲ್ಲ, ಪ್ರತಾಪ್ ಸಿಂಹ ಪ್ರಭಾವ ಮತ ಅಂದಾಗ ಪ್ರತಾಪ್ ಸಿಂಹ ಹುಣಸೂರಲ್ಲೋ ಪಿರಿಯಾಪಟ್ಟಣನೋ ಚುನಾವಣೆ ನಿಂತು ಪ್ರೂವ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್, ಅದು ಕತೆ. ಎಸ್ ವೀಕ್ಷಕರ, ಮೈಸೂರಿನ ಸಂಸದರು ಯಾರಾಗಬೇಕು, ಯದುವೀರ್ ಅವರ ಬಿಜೆಪಿಯಿಂದ ಹಾಗೆ ಕಾಂಗ್ರೆಸ್ಸಿಂದ ಲಕ್ಷ್ಮಣ್ ಅವರ, ಕಾಮೆಂಟ್ ಮೂಲಕ ತಿಳಿಸಿ ಯಾರು ಪ್ರಧಾನಿ ಆಗಬೇಕು ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕರ್ನಾಟಕ TV ಕನ್ನಡಿಗರ ಧ್ವನಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ TV ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ TV ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ, ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.